ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಫಾರ್ ಟ್ವೆಂಟಿ ಫಸ್ಟ್ ಸೆಂಚುರಿ ಯೂಟ್ಯೂಬ್ ಚಾನಲ್ ಮತ್ತು ನಾನು ಪಿ ಚೈತ್ರ ಇವತ್ತಿನ ಥಾಟ್ ನೋಡೋಣ ಫೇಲ್ಯೂರ್ ಈಸ್ ಎನ್ ಅವರ್ ಬೆಸ್ಟ್ ಟೀಚರ್ ನಾಟ್ ದ ಸಕ್ಸಸ್ ನೋಡಿ ಜೀವನದಲ್ಲಿ ಯಶಸ್ಸು ಎಲ್ಲರಿಗೂ ಸುಲಭವಾಗಿ ಸಿಗೋದಿಲ್ಲ ಹಾಗಂದು ಮಾತ್ರಕ್ಕೆ ಎಲ್ಲರಿಗೂ ಯಶಸ್ಸು ಸಿಗೋಲ್ಲ ಅಂತ ಅರ್ಥ ಅಲ್ಲ ಸಿಗತ್ತೆ ನಾವು ಕೆಲವೊಮ್ಮೆ ವಿಫಲರಾಗ್ಬೋದು ಅಥವಾ ನಮ್ಮ ಯಶಸ್ಸಿನ ಹಾದಿಯಲ್ಲಿ ನಮಗೆ ಹಲವಾರು ಅಡೆತಡೆಗಳು ಬರ್ಬೋದು ಆದರೆ ಒಂದು ಸತಿ ವಿಫಲರಾಗಿರೋ ನಾವು ಮತ್ತೊಂದು ಸತಿ ವಿಫಲರಾದರೂ ಪರವಾಗಿಲ್ಲ ಆದರೆ ಪದೇ ಅಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಆ ಒಂದು ತಪ್ಪಿಗೆ ನಾವು ಹೇಗೆ ಪರಿಹಾರ ಕಂಡುಕೊಳ್ಬೇಕು ಮತ್ತೆ ಅದೇ ತಪ್ಪು ನಮ್ಮಿಂದ ಆಗದೆ ಇರೋ ಹಾಗೆ ನಾವು ಹೇಗೆ ನಡಿಬೇಕು ಅನ್ನೋದನ್ನು ಆ ಅನುಭವಗಳಿಂದ ಪಾಠನ ಕಲಿತು ಮುಂದೆ ಹೋಗು ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಯಶಸ್ಸು ಏನು ನಮ್ಮದಾಗತ್ತೆ ಅಂತ ಈಗ ಇವತ್ತಿನ ತರಗತಿನ ಶುರು ಮಾಡೋಣ ಇವತ್ತು ನಾವು ಎಕನಾಮಿ ಸೀರೀಸ್ನ ಮೊದಲನೇ ತರಗತಿನ ಶುರು ಮಾಡ್ತಾ ಇದ್ದೀವಿ ಸೊ ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ ನೋಡಿ ಬೇಸಿಕ್ಸ್ ಆಫ್ ಎಕಾನಮಿ ನಾವು ಇಲ್ಲಿ ಸ್ನೇಹಿತರೆ ನಿಮಗೆ ಎಕನಾಮಿಯ ಕೆಲವೊಂದು ಸ್ಟೇಜಸ್ ಅಂದರೆ ನಾವು ಪ್ರಸ್ತುತ ನಮ್ಮ ಆರ್ಥಿಕ ವ್ಯವಸ್ಥೆ ಏನು ನೋಡ್ತಾ ಇದ್ದೀವಿ ಅದು ಎಲ್ಲಿಂದ ಶುರುವಾಯಿತು ಯಾವ್ಯಾವ ಹಂತಗಳಲ್ಲಿ ಅದು ಸುಧಾರಣೆಯನ್ನು ಮಾಡ್ಕೊತಾ ಬಂತು ಈಗ ಹೇಗಿದೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ತಿಳ್ಕೊಬೇಕು ಆದರೆ ಇವತ್ತಿನ ತರಗತಿಯಲ್ಲಿ ನಾವು ಅದು ಬೆಳೆದು ಬಂದ ಹಾದಿನ ಕ್ವೆಶನ್ ಫಾರ್ಮಲ್ಲಿ ನೋಡೋಣ ಈ ಒಂದೊಂದು ಕ್ವಶನು ನಿಮಗೆ ಅದರ ಒಂದೊಂದು ಸ್ಟೇಜ್ನ ತಿಳಿಸ್ ತಿಳ್ಸೋ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ತರಗತಿನ ನಾನು ನಿಮಗೆ ಇಂಡಿಯನ್ ಎಕಾನಮಿ ಬೈ ರಮೇಶ್ ಸಿಂಗ್ ಇವರ ಬುಕ್ಕನ್ನು ಆಧಾರವಾಗಿಟ್ಕೊಂಡು ಈ ಬುಕ್ನ ರೆಫರ್ ಮಾಡಿ ನಮಗಿಲ್ಲಿ ನಾನು ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಫ್ರೆಂಡ್ಸ್ ಮೋಸ್ಟ್ ಆಫ್ ದ ನಾನು ನಿಮಗೆ ಹೇಳೋಂತಹ ಮಾಹಿತಿ ಯು ಪಿ ಸಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಸ್ ಅಂತ ಯಾವ ಒಂದು ಬುಕ್ ಲಿಸ್ಟ್ ಇದೆಯೋ ಆ ಬುಕ್ ಲಿಸ್ಟ್ಗಳನ್ನೇ ನಾನು ಆದಷ್ಟು ಫಾಲೋ ಮಾಡ್ತಾಯಿದ್ದೀನಿ ಸೊ ಇದು ನಿಮಗೆ ಚಿಕ್ಕ ಎಕ್ಸಾಮಿಂದ ಹಿಡಿದು ಮೀಡಿಯಮ್ ಲೆವೆಲ್ ಟಫ್ ಇರೋ ಎಕ್ಸಾಮ್ಗಳಿಗೆ ಎಲ್ಲ ರೀತಿಯ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಯು ಪಿ ಸಿ ಎಕ್ಸಾಮಿಗೆ ಯಾವ ಲೆವೆಲ್ ಅಥವಾ ಯಾವ ಟೈಪ್ ಬುಕ್ ಲಿಸ್ಟ್ ಇರುತ್ತೋ ನಾನು ಮ್ಯಾಕ್ಸಿಮಮ್ ಅದರಲ್ಲೇ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈಗ ನೋಡೋಣ ಇವತ್ತಿನ ಮೊದಲನೇ ಪ್ರಶ್ನೆ ಹೂ ಈಸ್ ನೌನ್ ಆ್ಯಸ್ ಫಾದರ್ ಆಫ್ ಎಕನಾಮಿಕ್ಸ್ ಆಪ್ಷನ್ ಎ ಆಲ್ಫ್ರೆಡ್ ಮಾರ್ಷಲ್ ಆಪ್ಷನ್ ಬಿ ಆ್ಯಡಮ್ ಸ್ಮಿತ್ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ಜೆ ಎಮ್ ಕೀನ್ಸ್ ಆ್ಯಂಡ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಆ್ಯಡಮ್ ಸ್ಮಿತ್ ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಆಪ್ಷನ್ ಬಿ ಆ್ಯಡಮ್ ಸ್ಮಿತ್ ನೋಡಿ ಆ್ಯಡಮ್ ಸ್ಮಿತ್ ಅವರ ಕೃತಿನ ನಾವಿಲ್ಲಿ ಹಾಕಿದ್ದೀವಿ ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ದ ವೆಲ್ತ್ ಆಫ್ ನೇಷನ್ಸ್ ಇದನ್ನು ನಾವು ಸಿಂಪಲ್ ಆಗಿ ವೆಲ್ತ್ ಆಫ್ ನೇಷನ್ಸ್ ಅಂತ ಕೂಡ ಹೇಳ್ತೀವಿ ಈ ಒಂದು ಕೃತಿಯನ್ನು ಆ್ಯಡಮ್ ಸ್ಮಿತ್ ಅವರು ಬರೆದಿದ್ದಾರೆ ಈ ಒಂದು ಕೃತಿಯಲ್ಲಿ ಅವರು ಡಿವಿಷನ್ ಆಫ್ ಲೇಬರ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಕೂಡ ತಿಳಿಸಿದ್ದಾರೆ ಡಿವಿಷನ್ ಆಫ್ ಲೇಬರ್ ಅಂದರೆ ಇಷ್ಟೇ ಫ್ರೆಂಡ್ಸ್ ಈಗ ಯಾವುದೇ ಒಂದು ಕೆಲಸನ ಒಬ್ಬರೇ ಕುತ್ಕೊಂಡು ಮಾಡೋದಕ್ಕೂ ಹಲವಾರು ಜನರಿಗೆ ಆ ಕೆಲಸನ ಹಂಚಿ ಆ ಕೆಲಸನ ಪೂರ್ತಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಇವರು ಇದನ್ನು ಇಲ್ಲೇ ಹೇಳ್ತಾರೆ ಏನಂತ ಹೇಳ್ತಾರೆ ಇವರು ಯಾವುದೇ ಒಂದು ವರ್ಕ್ನ ಡಿವೈಡ್ ಮಾಡಿಕೊಂಡು ಮಾಡೋದ್ರಿಂದ ಆ ಒಂದು ಕೆಲಸ ಉತ್ತಮ ರೀತಿಯಲ್ಲಿ ಮುಗಿಯುತ್ತೆ ಆ ಒಂದು ಕೆಲಸನ ನಾವು ತುಂಬ ಸಕ್ಸಸ್ ರೂಪದಲ್ಲಿ ನಾವು ಅದನ್ನು ಹೊರಗೆ ತೆಗಿಬೋದು ಅಂತ ಹೇಳ್ತಾರೆ ಅಂದರೆ ಡಿವಿಷನ್ ಆಫ್ ಲೇಬರ್ ನಿಮಗೆ ಅರ್ಥ ಆಯ್ತಲ್ವಾ ಶ್ರಮ ವಿಭಜನೆ ಅಂತ ಈ ಒಂದು ಕಾನ್ಸೆಪ್ಟನ್ನ ನಾವು ಕನ್ನಡದಲ್ಲಿ ಹೇಳ್ತೀವಿ ಮುಂದಿನ ಪ್ರಶ್ನೆ ಹೂ ಈಸ್ ನೌನ್ ಆ್ಯಸ್ ದ ಫಾದರ್ ಆಫ್ ಮ್ಯಾಕ್ರೋ ಎಕಾನಮಿಕ್ಸ್ ಆಪ್ಷನ್ ಎ ಜೆ ಎಮ್ ಕೀನ್ಸ್ ಆಪ್ಷನ್ ಬಿ ಸೈಮನ್ ಕಝ್ನೆಟ್ಸ್ ಆಪ್ಷನ್ ಸಿ ಕಾರ್ಲ್ ಮಾರ್ಕ್ಸ್ ಆಪ್ಷನ್ ಡಿ ಥಾಮಸ್ ಕಾರ್ಲೆ ಆ್ಯಂಡ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜೆ ಎಂ ಕಿನ್ಸ್ ಪ್ರಶ್ನೆ ನೋಡಿ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ನೋಡಿ ಇಲ್ಲಿ ಅರ್ಥಶಾಸ್ತ್ರನ ನಾವು ಎರಡು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಧ್ಯಯನದ ಅನುಕೂಲಕ್ಕಾಗಿ ಅದು ಒಂದು ಮೈಕ್ರೋ ಮತ್ತೊಂದು ಮ್ಯಾಕ್ರೋ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕಾನಮಿ ಮ್ಯಾಕ್ರೋ ಎಕನಾಮಿ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಮೈಕ್ರೋ ಮತ್ತು ಮ್ಯಾಕ್ರೋ ಗೊತ್ತಾಗ್ತಿದೆ ಇದರಲ್ಲಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ನ ಫಾದರ್ ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿರೋದು ಅದಕ್ಕೆ ಉತ್ತರ ಏನಾಗಿತ್ತು ಆಪ್ಷನ್ ಎ ಜೆ ಎಮ್ ಕೀನ್ಸ್ ಅವ್ರನ್ನ ನಾವು ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರು ಬರೆದಿರೋಂಥ ಪುಸ್ತಕದ ಹೆಸರನ್ನು ನೋಡಿ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಇನ್ ನೈನ್ಟೀನ್ ತರ್ಟಿ ಸಿಕ್ಸ್ ಇವರು ದ ಜನ್ರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಸ ಅನ್ನೋ ಒಂದು ಪುಸ್ತಕನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬರೀತಾರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸ ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ ಏನಿಲ್ಲ ಫ್ರೆಂಡ್ಸ್ ಒಂದು ಕಾಡನ್ನು ಪೂರ್ತಿಯಾಗಿ ನಾವು ಸಮಗ್ರ ಅಂತ ಕರೆದ್ರೆ ಅದರಲ್ಲಿರೋ ಒಂದೊಂದು ಮರಗಳನ್ನ ನಾವು ಸೂಕ್ಷ್ಮ ಅಂತ ಹೇಳ್ಬೋದು ಅಂದರೆ ಚಿಕ್ಕ ಚಿಕ್ಕ ಪಾಟಗಳನ್ನ ನಾವು ಸೂಕ್ಷ್ಮ ಅಥವಾ ಮೈಕ್ರೋ ಎಕನಾಮಿಕ್ಸಲ್ಲಿ ನೋಡ್ತೀವಿ ಆ್ಯಸ್ ಅ ಆಗಿ ನಾವು ಸಮಗ್ರ ಎಕನಾಮಿನ ನಾವು ಅಂದರೆ ಸಮಗ್ರ ಅರ್ಥಶಾಸ್ತ್ರನ ನಾವು ಮ್ಯಾಕ್ರೋ ಎಕನಾಮಿ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶನ್ ಅ ಪಾಲಿಸಿ ಆಫ್ ಲೇಝೀಸ್ ಫೇರ್ ಮೀನ್ಸ್ ಆಪ್ಷನ್ ಎ ಮೋರ್ ಇಂಟರ್ಫಿಯರೆನ್ಸ್ ಆಫ್ ಗವರ್ನಮೆಂಟ್ ಆಪ್ಷನ್ ಬಿ ನಾನ್ ಇಂಟರ್ಫಿಯರೆನ್ಸ್ ಆಫ್ ಗವರ್ನಮೆಂಟ್ ಆಪ್ಷನ್ ಸಿ ಹೈ ಎಕನಾಮಿಕ್ ರೆಗ್ಯುಲೇಷನ್ ಆಪ್ಷನ್ ಡಿ ಹೈ ಟ್ಯಾಕ್ಸ್ ರೇಟ್ ಇಂಪೋಸಿಂಗ್ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಾನ್ ಇಂಟರ್ಫಿಯರೆನ್ಸ್ ಆಫ್ ಗವರ್ನಮೆಂಟ್ ಕ್ವಶನ್ ಅರ್ಥ ಆಯ್ತಲ್ವಾ ಲೇಝ್ ಈಸ್ ಫೇರ್ ಅನ್ನೋ ಒಂದು ಪಾಲಿಸಿಯ ಅನ್ ಅನ್ನೋ ಒಂದು ನೀತಿಯ ಅರ್ಥ ಏನಾಗಿರುತ್ತೆ ಅಂತ ಪ್ರಶ್ನೆ ಈ ಒಂದು ಪಾಲಿಸಿನಲ್ಲಿ ನಾವು ಏನನ್ನ ನೋಡ್ಬೋದು ಅಂತಂದರೆ ಕಡಿಮೆ ಸರ್ಕಾರದ ಮಧ್ಯಸ್ಥಿಕೆಯನ್ನು ನೋಡ್ಬೋದು ಅಂದರೆ ಇಲ್ಲಿ ಮೋರ್ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಜಾಸ್ತಿ ಸರ್ಕಾರದ ರೆಗ್ಯುಲೇಷನ್ ಕೂಡ ಎಕನಾಮಿಕ್ಗೆ ರಿಲೇಟೆಡ್ ಆಗಿರುವಂತಹ ರೆಗ್ಯುಲೇಷನ್ಸ್ ಕೂಡ ಇರೋದಿಲ್ಲ ಮತ್ತು ಹೆಚ್ಚಿನದಾದಂತಹ ತೆರಿಗೆ ರೇಟ್ಗಳನ್ನ ವಿಧಿಸೋದಿಲ್ಲ ಸೊ ಇಲ್ಲಿ ನೋಡಿ ಈ ಲೇಝೀಸ್ ಫೇರ್ ಅಂದರೆ ನೀವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ಫ್ರೆಂಚ್ ವರ್ಡಲ್ಲಿ ಲೇಜಿಸ್ಫೇರ್ ಅಂತ ಕರೆದಿದ್ದೀವಲ್ವ ಅದರ ಅರ್ಥ ಇಷ್ಟೇ ಲೀವ್ ಇಟ್ ಅಲೋನ್ ಅಂತ ಈಗ ಒಂದು ಆರ್ಥಿಕ ಪರಿಸ್ಥಿತಿ ಇದೆ ಅದನ್ನು ನಾವು ಖಾಸಗೀಕರಣ ಅನ್ನೋ ಹೆಸರಲ್ಲಿ ಕಂಪ್ಲೀಟಾಗಿ ಪ್ರೈವೇಟ್ ಸೆಕ್ಟರ್ಗೆ ಕೊಡೋದು ಬೇಡ ಅಥವಾ ಸಾರ್ವಜನಿಕ ಸೆಕ್ಟರ್ಗೆ ಅಂದರೆ ಪಬ್ಲಿಕ್ ಸೆಕ್ಟರ್ಗೆ ಕಂಪ್ಲೀಟಾಗಿ ಅದನ್ನು ವಹಿಸಿಬಿಟ್ಟು ಸರ್ಕಾರದ ಅಧೀನಕ್ಕೂ ಮಾಡೋದು ಬೇಡ ಅದು ತನ್ನ ಪಾಡಿಗೆ ತಾನು ಇರೋದಕ್ಕೆ ಬಿಡಬೇಕು ಅನ್ನೋ ಒಂದು ಅರ್ಥದಲ್ಲಿ ನಾವು ಈ ಕಾನ್ಸೆಪ್ಟನ್ನ ನೋಡ್ತೀವಿ ಓಕೆನಾ ಇಲ್ಲಿ ಗೊತ್ತಾಗ್ತಿದೆಯಲ್ವಾ ಇಲ್ಲಿ ಹೆಚ್ಚಿನದಾದಂತಹ ಗೌರ್ಮೆಂಟ್ ಅಥವಾ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೇ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಲೇಜಿ ಫೇರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೋಡಬಹುದು ಅರ್ಥ ಆಯ್ತಲ್ಲ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಫೇಸ್ಡ್ ಗ್ರೇಟ್ ಡಿಪ್ರೆಷನ್ ಇನ್ ನೈನ್ಟೀನ್ ಟ್ವೆಂಟಿ ನೈನ್ ಆಪ್ಷನ್ ಎ ಇಂಡಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಯು ಎಸ್ ಎ ಆಪ್ಷನ್ ಡಿ ಆಸ್ಟ್ರೇಲಿಯಾ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಯು ಎಸ್ ಎ ಪ್ರಶ್ನೆ ಗೊತ್ತಾಯ್ತಲ್ವಾ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಗ್ರೇಟ್ ಡಿಪ್ರೆಷನ್ ಅನ್ನೋ ಒಂದು ಘಟನೆ ನಡೆಯುತ್ತೆ ಈ ಒಂದು ಘಟನೆಯನ್ನು ಎದುರಿಸಿದಂತಹ ದೇಶ ಯಾವುದು ಯಾವುದು ಅಂದರೆ ನಿಮಗೆ ಆನ್ಸರ್ ನೋಡಿದ್ರಿ ಅಲ್ವಾ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನೋಡಿ ಎಕನಾಮಿ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು ಇನಿಷಿಯಲ್ ಸ್ಟೇಜಲ್ಲಿ ಇವರೆಲ್ಲ ಯು ಎಸ್ ಎದವರು ಕ್ಯಾಪಿಟಲಿಸ್ಟ್ ಅನ್ನೋ ಒಂದು ಮಾಡೆಲ್ಲನ್ನ ಫಾಲೋ ಮಾಡ್ತಾಯಿದ್ರು ಅಂದರೆ ಬಂಡವಾಳಶಾಹಿ ಮಾರುಕಟ್ಟೆ ನೀತಿ ಇರುತ್ತಲ್ವ ಅದನ್ನು ಇವರು ಹೆಚ್ಚಾಗಿ ಪಾಲನೆ ಮಾಡ್ತಾಯಿದ್ರು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಷೇರು ಮಾರುಕಟ್ಟೆ ತುಂಬ ಕೆಳಮಟ್ಟಕ್ಕೆ ಕುಸಿಯುತ್ತೆ ಅಕ್ಟೋಬರ್ ತಿಂಗಳ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಆಗ ಅವರಿಗೆ ಅರ್ಥ ಆಗುತ್ತೆ ನಾವು ಇದಕ್ಕಿಂತ ಉತ್ತಮವಾಗಿರೋ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೇಕು ಅಂತ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಗ್ರೇಟ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಿ ಇದು ಯುನೈಟೆಡ್ ಸ್ಟೇಟ್ನ ಒಂದು ಇತಿಹಾಸದಲ್ಲಿನೇ ತುಂಬ ಕೆಟ್ಟದಾದಂತಹ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಕುಸಿತ ಅಂತ ನಾವು ಹೇಳ್ಬೋದು ಇದರ ನಂತರ ಅವರಿಗೆ ಏನಾಗುತ್ತೆ ಮಿಕ್ಸ್ಡ್ ಎಕಾನಮಿ ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅನ್ನೋ ಒಂದು ಸಿಸ್ಟಮ್ನ ಅಲ್ಲಿಂದ ಎವಾಲ್ವ್ ಆಗೋದನ್ನ ನಾವು ನೋಡ್ಬೋದು ಅಲ್ಲಿಂದ ಶುರುವಾಗುತ್ತೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಲ್ಲಿಂದ ಶುರುವಾಗತ್ತೆ ಅರ್ಥ ಆಯ್ತಲ್ವಾ ದ ನೆಕ್ಸ್ಟ್ ಕ್ವೆಶನ್ ದ ಎಮರ್ಜೆನ್ಸ್ ಆಫ್ ದ ಸೋಷಿಯಲಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್ ಮಾಡೆಲ್ಸ್ ಆಫ್ ದ ನಾನ್ ಮಾರ್ಕೆಟ್ ಎಕಾನಮಿ ವಾಸ್

ಅನ್ನೋ ಒಂದು ಕೃತಿಯನ್ನು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಬರೆದಿದ್ದಾರೆ ದ ಜರ್ಮನ್ ಐಡಿಯಾಲಜಿ ಅನ್ನೋ ಕೃತಿಯನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬರ್ತಿದ್ದಾರೆ ಈ ಕಾರ್ಲ್ ಮಾರ್ಕ್ಸ್ ಅವರು ಅವರ ಒಂದು ಐಡಿಯಾದಲ್ಲಿ ಅಂದರೆ ಅವರ ಆಲೋಚನೆಗಳಲ್ಲಿ ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಎಂಬ ಎರಡು ಮಾದರಿಯ ಅರ್ಥವ್ಯವಸ್ಥೆಗಳನ್ನ ಅವರು ಪರಿಚಯಿಸ್ತಾರೆ ಸೊ ಈ ಎರಡು ಅರ್ಥವ್ಯವಸ್ಥೆಗಳು ಮಾರುಕಟ್ಟೆ ಎಲ್ಲದ ಆರ್ಥಿಕ ವ್ಯವಸ್ಥೆಗಳಲ್ಲಿ ಯಾರಿಂದ ಪರಿಚಯಿಸಲ್ಪಟ್ಟವು ಅಂತಂದರೆ ನಾವು ಕಾರ್ಲ್ ಮಾರ್ಕ್ಸ್ ಅವರಿಂದ ಅಂತ ಹೇಳ್ಬೋದು ಅರ್ಥ ಆಯ್ತಲ್ವಾ ಈ ಕೃತಿಗಳು ಇಂಪಾರ್ಟೆಂಟು ನಿಮಗೆಲ್ಲ ಮೇ ಬಿ ಗೊತ್ತಿದೆ ಅಂದ್ಕೊತೀನಿ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಏಯ್ಟೀನ್ ಫಾರ್ಟಿ ಏಯ್ಟ್ ದ ಜರ್ಮನ್ ಐಡಿಯಾಲಜಿ ನೈನ್ಟೀನ್ ತರ್ಟಿ ಟು ಓಕೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್ ಪೆರಿಸ್ಟ್ರೋಯಿಕಾ ಆ್ಯಂಡ್ ಗ್ಲಾಸ್ನಾಸ್ಟ್ ವರ್ ದ ಪಾಲಿಸೀಸ್ ಬೈ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ಯು ಎಸ್ ಎಸ್ ಆರ್ ಆಪ್ಷನ್ ಸಿ ಯುರೋಪ್ ಆಪ್ಷನ್ ಡಿ ಜಪಾನ್ ಅಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಯು ಎಸ್ ಎಸ್ ಆರ್ ನೋಡಿ ಪೆರಿಸ್ಟ್ರೋಯ್ಕ ಮತ್ತು ಗ್ಲಾಸ್ನಾಸ್ಟ್ ಈ ಎರಡು ಪಾಲಿಸಿಗಳನ್ನ ಯಾವ ದೇಶ ಅನುಸರಿಸ್ತಾ ಇತ್ತು ಅಂದರೆ ಯು ಎಸ್ ಎಸ್ ಆರ್ ಅಂದರೆ ನಮ್ಮ ರಷ್ಯಾ ಈ ಪೆರಿಸ್ಟ್ರಾಯಿಕ ಮತ್ತು ನಾಸ್ಟ್ ಅನ್ನೋ ಪದಗಳ ಅರ್ಥನ ನೋಡಿಬಿಡಿ ಪೆರಿಸ್ಟ್ರಾಯಿಕ ಅಂದರೆ ರೀಸ್ಟ್ರಕ್ಚರಿಂಗ್ ನಾಸ್ಟ್ ಅಂದರೆ ಓಪನ್ನೆಸ್ ರೀಸ್ಟ್ರಕ್ಚರಿಂಗ್ ಅಂದರೆ ಗೊತ್ತಾಗ್ತಿದೆ ಅಲ್ವಾ ಏನು ಪುನರ್ರಚನೆ ಮತ್ತು ನಾಸ್ಟ್ ಅಂದರೆ ಓಪನ್ನೆಸ್ ಅಂದರೆ ಮುಕ್ತವಾಗಿ ಒಂದು ನೀತಿಯನ್ನು ಮುಕ್ತ ನೀತಿಯನ್ನು ಅನುಸರಿಸೋದು ಅನ್ನೋ ರೀತಿಯಲ್ಲಿ ನೀವು ನೋಡ್ತಾ ಬಂದ್ರಿ ಅಲ್ವಾ ಯಾವ ಸ್ಟೇಜಲ್ಲಿ ಎಕಾನಮಿ ಬೆಳೀತಾ ಇದೆ ಅಂತ ಇಲ್ಲಿ ನೋಡಿ ರಷ್ಯಾ ಎರಡು ನೀತಿಗಳನ್ನ ಅನುಸರಿಸ್ತಾ ಇದೆಯಲ್ವಾ ರೀಸ್ಟ್ರಕ್ಚರಿಂಗ್ ಆಫ್ ಎಕಾನಮಿ ಅನ್ನೋದು ಪೆರಿಸ್ಟ್ರೋಯಿಕ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಲ್ವಾ ಪೆರಿಸ್ಟ್ರೋಯಿಕಾ ಅಂದರೆ ರೀಸ್ಟ್ರಕ್ಚರಿಂಗ್ ಅಲ್ವಾ ಪುನರ್ರಚನೆ ಮಾಡೋದು ಏನನ್ನ ಅರ್ಥವ್ಯವಸ್ಥೆಯನ್ನು ಆ ಒಂದು ನೀತಿನ ರಷ್ಯಾದವರು ಸ್ಟಾರ್ಟ್ ಮಾಡಿಕೊಂಡ್ರು ಅವರ ಅರ್ಥ ಅರ್ಥವ್ಯವಸ್ಥೆನ ಪುನರ್ರಚನೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮತ್ತು ಗ್ಲಾಸ್ ನಾಸ್ಟ್ ಅಂದರೆ ಯಾವುದೇ ಒಂದು ಅರ್ಥವ್ಯವಸ್ಥೆ ಮುಕ್ತವಾಗಿರಬೇಕು ಅನ್ನೋದು ಅವರ ಪಾಲಿಸಿಯ ಲಕ್ಷಣ ಆಗಿತ್ತು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಕಂಟ್ರಿ ಟು ಅನೌನ್ಸ್ ಅಡಾಪ್ಟಿಂಗ್ ಮಿಕ್ಸ್ಡ್ ಎಕಾನಮಿ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಬ್ರಿಟೇನ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಇಟಲಿ ಆ್ಯಂಡ್ ದ ಆನ್ಸರ್ ಈಸ್ ಆಪ್ಷನ್ ಎ ಫ್ರಾನ್ಸ್ ಕ್ವೆಶನ್ ಗೊತ್ತಾಯ್ತಲ್ವಾ ಯಾವ ಒಂದು ದೇಶ ಮೊದಲನೇ ಬಾರಿಗೆ ಮಿಶ್ರ ಆರ್ಥಿಕತೆಯನ್ನು ತಾನು ಅಳವಡಿಸ್ಕೊಳ್ತೀನಿ ಅನ್ನೋದಾಗಿ ಘೋಷಣೆಯನ್ನು ಮಾಡ್ತು ಅಂತ ಈ ಪ್ರಶ್ನೆಯ ಅರ್ಥ ಇದಕ್ಕೆ ಉತ್ತರ ನೀವು ನೋಡಿದ್ರಿ ಫ್ರಾನ್ಸ್ ಅಂತ ಬಂತು ಅಲ್ವಾ ನೋಡಿ ಈ ಒಂದು ಮಿಶ್ರ ಆರ್ಥಿಕತೆ ಇದರ ಲಕ್ಷಣ ಏನಂದರೆ ಎಕನಾಮಿಕ್ ರೋಲ್ ಆಫ್ ಬೋತ್ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ನೋಡಿ ಯಾವುದೇ ಒಂದು ಆರ್ಥಿಕತೆಯಲ್ಲಿ ಕಂಪ್ಲೀಟಾಗಿ ಸ್ಟೇಟ್ನ ರೋಲ್ ಮಾತ್ರ ಇರದೆ ಅಥವಾ ಕಂಪ್ಲೀಟಾಗಿ ಪ್ರೈವೇಟ್ ಸೆಕ್ಟರ್ನ ರೋಲ್ ಮಾತ್ರ ಇರದೆ ಎರಡೂ ಹೊಂದಾಣಿಕೆಯಲ್ಲಿ ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಚಟುವಟಿಕೆಗಳನ್ನ ನಡೆಸೋದನ್ನು ನಾವು ಮಿಶ್ರ ಆರ್ಥಿಕತೆ ಅಂತ ಹೇಳ್ಬೋದು ಈ ಒಂದು ರೀತಿಯ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕತೆಯನ್ನು ಮೊದಲನೇ ಬಾರಿಗೆ ಅಳವಡಿಸಿಕೊಂಡ ದೇಶ ಯಾವುದು ಅಂದರೆ ಫ್ರಾನ್ಸ್ ಗೊತ್ತಾಯ್ತಲ್ಲ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಅನೌನ್ಸ್ಡ್ ಇಟ್ಸ್ ಓಪನ್ ಡೋರ್ ಪಾಲಿಸಿ ಬೈ ಮಿಟ್ ನೈನ್ಟೀನ್ ಏಯ್ಟೀಸ್ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಇಂಡಿಯಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಚೈನಾ ಆ್ಯಂಡ್ ದ ಆನ್ಸರ್ ಈಸ್ ಆಪ್ಷನ್ ಡಿ ಚೈನಾ ಕ್ವೆಶನ್ ಏನಾಗಿತ್ತು ಓಪನ್ ಡೋರ್ ಪಾಲಿಸಿ ಅನ್ನೋ ಒಂದು ನೀತಿಯನ್ನು ಅನುಸರಿಸಿದಂತಹ ದೇಶ ಯಾವುದು ಯಾವುದು ಅಂದರೆ ಚೈನಾ ಆಗಿತ್ತು ಈ ಪಾಲಿಸಿನಲ್ಲಿ ನೋಡಿ ಈ ದಿಸ್ ಪಾಲಿಸಿ ಈಸ್ ಎಂಬ್ರೇಜಿಂಗ್ ಮಿಕ್ಸ್ಡ್ ಎಕೋನಮಿ ವಿತ್ ಫಂಡಮೆಂಟಲ್ ಟ್ರೇಡ್ಸ್ ಆಫ್ ದ ಮಾರ್ಕೆಟ್ ಎಕೋನಮಿ ಈ ಪಾಲಿಸಿ ಹೇಗಿತ್ತು ಅಂದರೆ ಮಿಶ್ರ ಆರ್ಥಿಕತೆಯ ಜೊತೆಗೆ ಮಾರುಕಟ್ಟೆಯ ಆರ್ಥಿಕತೆ ಆರ್ಥಿಕ ವ್ಯವಸ್ಥೆ ಏನಿತ್ತು ಈ ಎರಡರ ಒಂದು ಎರಡರ ಒಂದು ಮಿಕ್ಸ್ ಆಗಿತ್ತು ಏನಂದರೆ ಮಿಶ್ರ ಆರ್ಥಿಕತೆ ಅದರ ಜೊತೆಗೆ ಮಾರುಕಟ್ಟೆಯ ಆರ್ಥಿಕತೆ ಇತ್ತಲ್ವ ಅದರಲ್ಲಿರುವಂಥ ಕೆಲವು ಮೂಲಭೂತ ಅಂಶಗಳನ್ನ ಒಳಗೊಂಡಿರುವಂತಹ ಒಂದು ಆರ್ಥಿಕ ವ್ಯವಸ್ಥೆ ಇದಾಗಿತ್ತು ಈ ಒಂದು ಪಾಲಿಸಿಯನ್ನು ಓಪನ್ ಡೋರ್ ಪಾಲಿಸಿಯನ್ನು ಚೈನಾ ಪಾಲಿಸುತ್ತೆ ಅನುಸರಿಸ್ತು ಅಂತ ನೋಡ್ತಾ ಇದ್ದೀವಲ್ವಾ ದ ನೆಕ್ಸ್ಟ್ ಕ್ವೆಶನ್ ವಾಷಿಂಗ್ಟನ್ ಕಾನ್ಸೆನ್ಸಸ್ ಈಸ್ ಅ ಸೆಟ್ ಆಫ್ ರಿಫಾರ್ಮ್ ಪಾಲಿಸಿ ಪ್ಯಾಕೇಜ್ ವಿಚ್ ವಾಸ್ ಸಜೆಸ್ಟೆಡ್ ಬೈ ಆಪ್ಷನ್ ಎ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಪ್ಷನ್ ಬಿ ವರ್ಲ್ಡ್ ಬ್ಯಾಂಕ್ ಆಪ್ಷನ್ ಸಿ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ದ ಟ್ರೆಷರಿ ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದ ಎಬೋ ನೋಡ್ತಾ ಇದ್ದೀರಲ್ವ ನೀವು ವಾಷಿಂಗ್ಟನ್ ಕಾನ್ಸೆನ್ಸ್ ವಾಷಿಂಗ್ಟನ್ ಕಾನ್ಸೆನ್ಸ್ ಅನ್ನೋದು ವಾಷಿಂಗ್ಟನ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಎಕನಾಮಿಸ್ಟ್ ಎಲ್ಲ ಸೇರಿಬಿಟ್ಟು ಒಂದು ಸುಧಾರಣೆಗೆ ಆರ್ಥಿಕ ವ್ಯವಸ್ಥೆನ ಸುಧಾರಿಸೋದಕ್ಕೆ ಕೆಲವು ಪಾಲಿಸಿಗಳನ್ನ ಅವರು ಅನುಸರಿಸ್ತಾ ಬರ್ತಾರೆ ಅದನ್ನು ಅವರೆಲ್ಲ ಅಲ್ಲಿ ನೋಟ್ ಮಾಡ್ತಾರೆ ಇದನ್ನು ಮಾಡಿದ್ರೆ ನಮ್ಮ ಅರ್ಥ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಈ ಒಂದು ಈವೆಂಟ್ನ ನಾವು ವಾಷಿಂಗ್ಟನ್ ಕಾನ್ಸೆನ್ಸಸ್ ಅಂತ ಹೇಳ್ತೀವಿ ಇದನ್ನು ಸಜೆಸ್ಟ್ ಮಾಡಿದವರು ಯಾರು ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅದರ ಜೊತೆಯಲ್ಲಿ ವರ್ಲ್ಡ್ ಬ್ಯಾಂಕ್ ಅಂದರೆ ವಿಶ್ವಸಂಸ್ಥೆ ಅದರ ಜೊತೆ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ದ ಟ್ರೆಜುರಿ ಅಥವಾ ಯು ಎಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು ಈ ಮೂರು ವ್ಯವಸ್ಥೆಗಳು ಸಂಸ್ಥೆಗಳು ಸೇರ್ಕೊಂಡ್ಬಿಟ್ಟು ವಾಷಿಂಗ್ಟನ್ ಅನ್ನೋ ಕಾನ್ಸೆನ್ಸ್ನ ಅವರು ಪರಿಚಯಿಸ್ತಾರೆ ಆ ಒಂದು ಐಡಿಯಾನ ನೀಡ್ತಾರೆ ಇಲ್ಲಿ ಈ ಒಂದು ಈ ಒಂದು ವಾಷಿಂಗ್ಟನ್ ಕಾನ್ಸೆನ್ಸಲ್ಲಿ ಏನಿತ್ತು ಅಂತಂದರೆ ಇದರಲ್ಲಿ ಇಟ್ ಹ್ಯಾಡ್ ಟೆನ್ ಪಾಯಿಂಟ್ ರಿಫಾರ್ಮ್ ಪಾಲಿಸಿ ಪ್ರಿಸ್ಕ್ರಿಪ್ಷನ್ ಇದರಲ್ಲಿ ಹತ್ತು ಪಾಯಿಂಟ್ಗಳ ಒಂದು ಸುಧಾರಣಾ ನೀತಿಗಳನ್ನ ಬರೆಯಲಾಗಿತ್ತು ಇದು ಯಾರಿಗೆ ಅಂದರೆ ನೋಡಿ ಟು ಡೆವಲಪಿಂಗ್ ಕಂಟ್ರೀಸ್ ಫೇಸ್ಡ್ ವಿತ್ ಎಕನಾಮಿಕ್ ಕ್ರೈಸಿಸ್ ಯಾವ ಕೆಲವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರಿಳಿತಗಳನ್ನ ಕಾಣ್ತಿರ್ತವೆ ಯಾವ ಸಮಸ್ಯೆ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಿರ್ತವೋ ಆ ರೀತಿಯ ಕಂಟ್ರಿಗಳಿಗೆ ಹೆಲ್ಪ್ ಆಗೋದಕ್ಕೆ ಅಂತ ಇವರು ಈ ಒಂದು ಹತ್ತು ರಿಫಾರ್ಮ್ ಪಾಯಿಂಟ್ಸ್ನ ಇಲ್ಲಿ ಬರೀತಾರೆ ಈ ಒಂದು ವಾಷಿಂಗ್ಟನ್ ಕಾನ್ಸೆನ್ಸ್ನ ಯಾರು ನೀಡಿದ್ದು ಪರಿಚಯಿಸಿದ್ದು ಅಂದರೆ ಯು ಎಸ್ನ ಒಬ್ಬರು ಅರ್ಥಶಾಸ್ತ್ರಜ್ಞರು ದಟ್ ಈಸ್ ಜಾನ್ ವಿಲಿಯಮ್ಸನ್ ಜಾನ್ ವಿಲಿಯಮ್ಸನ್ ಅವರು ಈ ಒಂದು ವಾಷಿಂಗ್ಟನ್ ಕಾನ್ಸನ್ಸ್ನ ನಮಗೆ ಪರಿಚಯಿಸ್ತಾರೆ ಈ ಹತ್ತು ಪಾಯಿಂಟ್ ರಿಫಾರ್ಮ್ ಪಾಲಿಸಿನಲ್ಲಿ ಏನಿರುತ್ತೆ ಇದರಲ್ಲಿ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸೋದಕ್ಕೆ ಈ ಫಾರ್ ಎಕ್ಸಾಂಪಲ್ ಯಾವ್ಯಾವ ರೀತಿ ಪಾಯಿಂಟ್ಸ್ ಇತ್ತು ಅಂದರೆ ಇದರಲ್ಲಿ ಮೊದಲನೇದಾಗಿ ಅವರು ಹೆಚ್ಚಿನ ಒಂದು ತೆರಿಗೆ ವಿಧಿಸೋದನ್ನು ನಿಲ್ಲಿಸಬೇಕು ಓಕೆನಾ ತುಂಬ ಹೆವಿಯಾಗಿ ತೆರಿಗೆಗಳನ್ನ ವಿಧಿಸ್ತಾ ಬಂದರೆ ಆ ಆರ್ಥಿಕತೆ ಸ್ವಲ್ಪ ಸ್ವಲ್ಪ ತುಂಬ ಇದಾಗುತ್ತಲ್ವಾ ಕಷ್ಟ ಅನಿಸುತ್ತೆ ಆ ಒಂದು ಆರ್ಥಿಕತೆಯಲ್ಲಿ ಮೇಂಟೇನ್ ಮಾಡೋದು ಮತ್ತು ಅದ್ರ ಜೊತೆಗೆ ಇನ್ನೂ ಹಲವಾರು ಪಾಯಿಂಟ್ಸ್ನ ಇವರು ಆ್ಯಡ್ ಮಾಡಿದರು ಅದನ್ನು ನೀವು ಹೇಗೆ ನೋಡಬೇಕು ಅಂತಂದರೆ ರಿಫಾರ್ಮ್ ರಿಫಾರ್ಮ್ ಅಂತ ನಾವು ಅನ್ಕೊಬೇಕು ಸುಧಾರಣೆಗಳು ಅರ್ಥವ್ಯವಸ್ಥೆಯನ್ನು ಹೇಗೆ ಸುಧಾರಿಸೋದು ಅಂತ ಆ ಒಂದು ಕಾನ್ಸೆನ್ಸಲ್ಲಿ ಇತ್ತು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಐಡಿಯಾ ಆಫ್ ಬೀಜಿಂಗ್ ಕಾನ್ಸೆನ್ಸಸ್ ವಾಸ್ ಫಾರ್ವರ್ಡೆಡ್ ಬೈ ಆಪ್ಷನ್ ಎ ಜೇಮ್ಸ್ ಡಿ ವೋಲ್ಫೆನ್ಸನ್ ಆಪ್ಷನ್ ಬಿ ಜಶುವಾ ಕೂಪರ್ ರೆಮೊ ಆಪ್ಷನ್ ಸಿ ಸೈಮನ್ ಕಝ್ನೆಟ್ ಆಪ್ಷನ್ ಡಿ ಯಶೆಂಗ್ ಹುವಾಂಗ್

ಈ ಎರಡರಲ್ಲಿ ನಿಮಗೆ ಮೇ ಬಿ ಇದರಲ್ಲಿ ಯಾರು ಚೈನೀಸ್ ಇರ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಆದರೆ ದ ರೈಟ್ ಆನ್ಸರ್ ಈಸ್ ಜಶುವಾ ಕೂಪರ್ ರೆಮೊ ಅಂತ ಒಂದು ವೇಳೆ ಯಾಷ್ಯಾಂಗ್ ಹೂವಾಂಗ್ ಅನ್ ಅನ್ನೋ ಹೆಸರು ಬರೆದು ಬೇರೆ ಯಾವುದಾದ್ರೂ ಬ್ರಿಟಿಷ್ ಹೆಸರನ್ನ ಹಾಕಿದ್ರೆ ನೀವು ಖಂಡಿತವಾಗ್ಲೂ ಇದರಲ್ಲಿ ಇದು ಚೈನಾಗೆ ಸಂಬಂಧಪಟ್ಟಿರೋ ಐಡಿಯಾ ಆಗಿರೋದ್ರಿಂದ ಯಾರಾದರೂ ಒಬ್ಬರು ಚೈನಾದವ್ರ ಹೆಸರನ್ನ ನಾವು ಈಸಿಯಾಗಿ ಕಂಡು ಓಕೆ ನೆಕ್ಸ್ಟ್ ನೋಡೋಣ ಜಶುವಾ ಕೂಪರ್ ರೆಮೊ ಅವರು ಈ ಒಂದು ಬೀಜಿಂಗ್ ಕಾನ್ಸೆನ್ಸ್ನ ಮುಂದಿಡ್ತಾರೆ ಇದನ್ನು ನಾವು ಚೈನೀಸ್ ಮಾಡೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ ಇದನ್ನು ಚೈನಾ ಮಾದರಿಯ ಆರ್ಥಿಕ ಅಭಿವೃದ್ಧಿಯ ಒಂದು ಮಾದರಿ ಅಂತ ಕೂಡ ಹೇಳ್ಬೋದು ಇದ್ರ ಜೊತೆಗೆ ಈಗ ನಾವು ವಾಷಿಂಗ್ಟನ್ ಕಾನ್ಸೆನ್ಸ್ನ ನೋಡಿದ್ವಿ ಬೀಜಿಂಗ್ ಕಾನ್ಸೆನ್ಸಸ್ನ ನೋಡಿದ್ವಿ ಮತ್ತೊಂದು ಕಾನ್ಸೆನ್ಸಸ್ ಇದೆ ಅದು ಏನಂದರೆ ಸ್ಯಾಂಟಿಯಾಗೋ ಕಾನ್ಸೆನ್ಸಸ್ ಇದನ್ನು ಪರಿಚಯಿಸಿದವರು ಜೇಮ್ಸ್ ಡಿ ವಾಲ್ಫೆನ್ಸನ್ ಅವರು ಜೇಮ್ಸ್ ಡಿ ವಾಲ್ಫೆನ್ಸನ್ ಅವರು ಸ್ಯಾಂಟಿಯಾಗೋ ಕಾನ್ಫೆನ್ಸಸ್ನ ಪರಿಚಯಿಸ್ತಾರೆ ಇವರು ಆಗಿನ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಇರುತ್ತಲ್ಲ ವಿಶ್ವಸಂಸ್ಥೆಯ ಒಂದು ಗುಂಪಿದೆಯಲ್ಲ ಅದರ ಅಧ್ಯಕ್ಷರಾಗಿರ್ತಾರೆ ಜೇಮ್ಸ್ ಡಿ ವಾಲ್ಫೆನ್ಸನ್ ಅವರು ಆ ಸಮಯದಲ್ಲಿ ಇವರು ಸ್ಯಾಂಟಿಯಾಗೋ ಕಾನ್ಸೆನ್ಸ್ನ ಮುಂದಿಡ್ತಾರೆ ಈಗ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ ಅರ್ಥವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಯಾವ್ಯಾವ ಸ್ಥಳಗಳಲ್ಲಿ ಹೇಗೆ ಹೇಗೆ ಎಕನಾಮಿಸ್ಟು ಸೇರಿಕೊಂಡ್ರು ಅವರೆಲ್ಲ ಹೇಗೆ ಚರ್ಚೆ ಮಾಡಿದ್ರು ಯಾವ್ಯಾವ ರೀತಿಯಲ್ಲಿ ಅವರು ಆರ್ಥಿಕ ಒಂದು ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ ಸೊ ಇವತ್ತಿನ ತರಗತಿ ಮುಗ್ದಿದೆ ಫ್ರೆಂಡ್ಸ್ ನಿಮಗೆ ಮತ್ತಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ತಿಳಿಸ್ತಾನೆ ಇರ್ತೀವಿ ಎಲ್ಲ ಕ್ಲಾಸ್ಗಳ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಆಯ್ಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಅದು ಎಸ್ಪೆಷಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದರೋ ಅವರಿಗೆ ಶೇರ್ ಮಾಡಿ ಆ್ಯಂಡ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನಿಮ್ಮ ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್